Hello, Namaste Makle. Ivatina video dali navu patralekhana continue madona. So idralli ee video dali nanu previous year questions enenittu aa question paper inda previous year question papers inda board exam inda yava reethiya questions patralekhanadalli ittu matte specimen paper inda ee year semester 2 specimen paper kotidaralva adrinda yava question ide anta nodi tilkolona. So, this is specimen paper semester 2. This is the third question. Write a letter in Kannada in approximately 120 words on any one of the topics given below. So, kelage kottirava vishayagalalli nimage bekada ondu vishayavannu arisikondu sumaru 120 padagalalli ondu patravanna barebeku. 120 padagalu, okay? 8 marks. So even bare board exam alonu ide 120 words e 120 padagalalle barebeku. So nimge erad option irutte as usual nanu letter writing alli nimge idana explain madidini eradu reetiya patragalu irutte nimge yava patra beku personal letter barithira illa formal letter barithira adanna neevu choose madkobeku depending on a subject nimge yavadra bagge gottide anta choose ಮಾಡ್ಕೊಳ್ಳಿ ಮತ್ತೆ ಆ ಲೆಟರ್ ಅಲ್ಲಿರೋ ಪಾರ್ಟ್ಸ್ ಪ್ರತಿಯೊಂದು ಪಾರ್ಟ್ಸ್ ಗೂನು ನಿಮಗೆ ಮಾರ್ಕ್ಸ್ ಇರುತ್ತೆ ಸೋ ಡೇಟ್ ಹಾಕೋದು ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಸಬ್ಜೆಕ್ಟ್ ಬಾಡಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದರಲ್ಲಿ ಏನು ಬರೀತೀರಾ ಅನ್ನೋದು ಮತ್ತೆ ಎಂಡಿಂಗ್ ಯಾವ ತರ ಮತ್ತೆ ಟು ಅಡ್ರೆಸ್ ಇನ್ನೊಂದ್ಸಲ ಬರೆಯೋದು ಸೊ ಇದಕ್ಕೆಲ್ಲ ಮಾರ್ಕ್ಸ್ ಇರುತ್ತೆ ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಬೇಕು ಇದು ನೀವು ಮುಂಚಿನ ವಿಡಿಯೋ ನೋಡಿಲ್ಲ ಅಂದ್ರೆ ಆ ವಿಡಿಯೋಗೆ ಹೋಗಿ ಅದನ್ನ ನೋಡಿ ಅದರಲ್ಲಿ ಏನೇನು ಪಾರ್ಟ್ಸ್ ಇದೆ ಅನ್ನೋದನ್ನ ಸ್ವಲ್ಪ ಒಂದು ಎರಡು ಸಲ ಬರೆದು ಬಿಟ್ರೆ ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಲೆಟರ್ ರೈಟಿಂಗ್ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಏನು ಬೇಡ ನಿಮ್ಮ ಕ್ರಿಯೇಟಿವಿಟಿ ಎಲ್ಲಿ ತೋರಿಸ್ಬೇಕು ಬಾಡಿ ಆಫ್ ದ ಲೆಟರ್ ಇಲ್ಲಿ ತೋರಿಸ್ಬೇಕು ಒಡಲು ಅಲ್ಲಿ ತೋರಿಸ್ಬೇಕಾಗುತ್ತೆ ಇನ್ನು ಬೇರೆದೆಲ್ಲ ಬರೆಯೋದು ಎಲ್ಲ ಈಸಿ ಸೊ ಇಲ್ಲಿಂದ ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ ಆದರೆ ಇವೆಲ್ಲ ಮರ್ತೋಗ್ಬಿಡಿ ಸ್ಟೆಪ್ಸ್ ಎಲ್ಲಾನು ಸೊ ಆ ಹಿಂದಿನ ವಿಡಿಯೋಗೆ ಹೋಗಿ ಏನೇನು ಸ್ಟೆಪ್ಸ್ ಇದೆ ಅನ್ನೋದನ್ನ ಒಂದು ಪೇಪರಲ್ಲಿ ನೀವು ಟ್ರೈ ಮಾಡಿ ಬರೆಯೋದಕ್ಕೆ ಒಂದು ಎರಡು ಸಲ ಬರೆದ್ರೆ ಅದು ಜ್ಞಾಪಕ ಆಗೇ ಇದ್ಬಿಡುತ್ತೆ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡ್ಕೋಬಹುದು ಓಕೆ ಸೊ ಸೆಮಿಸ್ಟರ್ ಟು ಸ್ಪೆಸಿಮೆನ್ ಪೇಪರಲ್ಲಿ ಏನ್ ಕೇಳಿದ್ದಾರೆ ದೂರದರ್ಶನದಲ್ಲಿ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು ಕಳಪೆ ಗುಣಮಟ್ಟವನ್ನು ಹೊಂದಿವೆ ಆದ್ದರಿಂದ ಉತ್ತಮ ಗುಣಮಟ್ಟದ ಮನೆ ಮಂದೆಯೆಲ್ಲ ಕುಳಿತು ನೋಡುವಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತೆ ಒತ್ತಾಯಿಸಿ ದೂರದರ್ಶನ ಕೇಂದ್ರದ ನಿರ್ದೇಶಕರಿಗೊಂದು ಮನವಿ ಪತ್ರ ಬರೆಯಿರಿ ಸೊ ರಿಕ್ವಿಸಿಷನ್ ಲೆಟರ್ ಬರೀಬೇಕು ಯಾರಿಗೆ ದೂರದರ್ಶನ ಸೊ ಟೆಲಿವಿಷನ್ ದೂರದರ್ಶನ ಇವಾಗ ಯಾರು ನೀವ್ಯಾರು ನೋಡಲ್ಲ DD1 DD2 ಅಂತ ಬರುತ್ತೆ ಡೆಲ್ಲಿ ದೂರದರ್ಶನ್ ಅಂತ ಸೊ ಆ ದೂರದರ್ಶನಕ್ಕೆ ಕೇಂದ್ರದ ನಿರ್ದೇಶಕರು ಅಂದ್ರೆ ಡೈರೆಕ್ಟರ್ಗೆ ಒಂದು ರಿಕ್ವಿಸಿಷನ್ ಲೆಟರ್ ಬರೀರಿ ಏನಂತ ಬರೀಬೇಕು ಸೊ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟ್ ಡೇಟ್ ಬರೀಬೇಕು ಮತ್ತೆ ಟೂ ಇಲ್ಲೇ ಕೊಟ್ಟಿದ್ದಾರೆ ನಿರ್ದೇಶಕರು ದೂರದರ್ಶನ ಕೇಂದ್ರ ಬೆಂಗಳೂರು ಇಲ್ಲ ಡೆಲ್ಲಿ ಯಾವ್ದಾದ್ರು ಬರಿಬಹುದು ಓಕೆ ಆದ್ರೆ ಹಳ್ಳಿ ಹೆಸರು ಆ ರೀತಿ ಬರಿಬೇಡಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಸೊ ಐ ಆಮ್ ಜಸ್ಟ್ ಗಿವಿಂಗ್ ನಿಮ್ಗೆ ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ ಸೊ ಅದಾದ್ಮೇಲೆ ಯಾರು ಬರೀತಾ ಇರೋದು ನಿಮ್ಮ ಹೆಸರೇ ಬರೀರಿ ನಿಮ್ಮ ಹೆಸರೇ ಬರೀಬಹುದು ಎಕ್ಸಾಮ್ ಅಲ್ಲಿ ಓಕೆ ನೋ ವರೀಸ್ ನಿಮ್ಮ ಹೆಸರೇ ಬರೆದು ಬಿಟ್ಟು ಆಮೇಲೆ ಮಾನ್ಯರೇ ಅಂತ ಬರೆದು ಮತ್ತೆ ಓಕೆ ಇಲ್ಲಿ ಮಾನ್ಯರೇ ಅಂತ ಬರೆದು ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಬರೀಬೇಕು ಏನು ದೂರದರ್ಶನದಲ್ಲಿ ಕಳಪೆ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಕಳಪೆ ಗುಣಮಟ್ಟದ ಕಾರ್ಯಕ್ರಮಗಳ ಬದಲಿಗೆ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂತೆ ಮನವಿ ಅಂತ ಬರೀಬಹುದು ಸೊ ಆಮೇಲೆ ಕೆಳಗಡೆ ಎಕ್ಸ್ಪ್ಲೇನ್ ಮಾಡಬಹುದು ಏನು ಪ್ರೆಸೆಂಟ್ ಡೇಸ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ದೂರದರ್ಶನದಲ್ಲಿ ಕಳಪೆ ಗುಣಮಟ್ಟದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಅದನ್ನು ಮನೆ ಮಂದಿಯೆಲ್ಲ ಮಕ್ಕಳು ಎಲ್ಲರೂ ಕುಳಿತುಕೊಂಡು ನೋಡುವುದಕ್ಕೆ ತುಂಬಾ ಕಷ್ಟವಾಗುತ್ತಿದೆ ಆದ್ದರಿಂದ ನಿಮ್ಮಲ್ಲಿ ನಾನು ಏನು ವಿನಂತಿಸಿಕೊಳ್ಳುತ್ತೇನೆಂದರೆ ದೂರದರ್ಶನದಲ್ಲಿ ಒಳ್ಳೆಯ ಗುಣಮಟ್ಟದ ಅಂದರೆ ಕ್ರೀಡೆ ಮನೋರಂಜನೆ ಆ ರೀತಿ ನೀವು ಒಂದಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ 8 ಮಾರ್ಕ್ಸ್ ಅಲ್ವಾ ಮತ್ತೆ 120 ವರ್ಡ್ಸ್ ಬೇರೆ ಸೊ ಆ ರೀತಿ ಏನಾದರೂ ಒಂದು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ಅದನ್ನೆಲ್ಲ ಲಾಸ್ಟಲ್ಲಿ ನೀವು ಇಂತಿ ನಮಸ್ಕಾರಗಳೊಂದಿಗೆ ಇಲ್ಲ ಧನ್ಯವಾದಗಳು ವಂದನೆಗಳು ಅಂತ ಏನಾದರೂ ಬರೆದ್ಬಿಟ್ಟು ಆಮೇಲೆ
ಬರಿಬೇಕು, ತಮ್ಮ ವಿಶ್ವಾಸಿ ಇಲ್ಲ ಆ ರೀತಿ ಏನಾದರೂ ಬರೆದು ಆಮೇಲೆ ಯಾರಿಗೆ ಅಂತ ಇನ್ನೊಂದ್ಸಲ ಬರಿಬೇಕಾಗುತ್ತೆ. ಓಕೆ, ಇದು ಸ್ಪೆಸಿಮೆನ್. ಸ್ಪೆಸಿಮೆನ್ ಪೇಪರ್ ಆನ್ಸರ್ ಡಿಸ್ಕಸ್ ಮಾಡುವಾಗ ನಾನು ನಿಮಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ನೋಡಿ ಆನಂದಿಸಿದ ಚಲನಚಿತ್ರದ ಬಗ್ಗೆ ತಿಳಿಸಿ, ನಿಮ್ಮ ಗೆಳೆಯ ಅಥವಾ ಗೆಳತಿಯು ವೀಕ್ಷಿಸುವಂತೆ ತಿಳಿಸಿ ಅವರಿಗೆ ಒಂದು ಪತ್ರವನ್ನು ಬರೆಯಿರಿ. ಸೊ ಇದು ಪರ್ಸನಲ್ ಲೆಟರ್. ಇಲ್ಲಿ ಗೊತ್ತು ನಿಮ್ಗೆ ಏನೇನು ಪಾರ್ಟ್ಸ್ ಇದೆ, ಯಾರಿಗೆ ಬರಿಬೇಕು ಅದನ್ನೆಲ್ಲ ಬರೆದು ನನ್ನ ಪ್ರೀತಿಯ ಗೆಳೆಯ ಅಥವಾ ಗೆಳತಿ ಅಂತ ಬರೆದು ಬಾಡಿನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ರೀತಿ ನಾನೊಂದು ಚಲನಚಿತ್ರ ಅಂದ್ರೆ ಮೂವಿಗೆ ಈ ಚಲನಚಿತ್ರಕ್ಕೆ ಹೋಗಿದ್ದೆ. ಚಲನಚಿತ್ರದ ಹೆಸರನ್ನು ವಿವರಿಸಿ, ಮತ್ತೆ ಚಲನಚಿತ್ರದಲ್ಲಿ ಯಾವ್ಯಾವ ರೀತಿ ಎಷ್ಟು ಚೆನ್ನಾಗಿತ್ತು, ನೀವು ಯಾವ ರೀತಿ ಆನಂದಿಸಿದ್ರಿ ಅನ್ನೋದನ್ನೆಲ್ಲ ಸ್ವಲ್ಪ ಬರೆದುಬಿಟ್ಟು ಬರೆದಿದ್ದಾದ್ಮೇಲೆ ನೀನು ಕೂಡ ಈ ಚಲನಚಿತ್ರವನ್ನು ನೋಡು ಅಂತ ಸ್ವಲ್ಪ ಅಂದ್ರೆ ರೆಕಮೆಂಡ್ ಮಾಡ್ತಾ ಇರೋದು. ನೋಡಿ ನನಗೆ ಮತ್ತೆ ಪತ್ರ ಬರಿ ಅಂತನಾದರೂ ಹೇಳ್ಬೋದು. ಸೊ ಆ ರೀತಿ ಬರೆದು ಎಂಡ್ ಮಾಡಿ ಇಂತಿ ನಿನ್ನ ಪ್ರೀತಿಯ ಅಂತ ಏನಾದರೂ ಹಾಕ್ಬಿಟ್ಟು ಪತ್ರನ ಎಂಡ್ ಮಾಡೋದು. ಈಗ ಇದು 2017 ಪೇಪರ್, ಭೂಕಂಪ ಇದು ಫಸ್ಟ್ ಲೆಟರ್. ಭೂಕಂಪಕ್ಕೊಳಗಾದ ಒಂದು ಪ್ರದೇಶಕ್ಕೆ ನೀವು ಸ್ವಯಂ ಸೇವಕರಾಗಿ ಹೋಗಿದ್ದೀರಿ. ಆ ಸ್ಥಳದಲ್ಲಿ ನೀವು ಕೈಗೊಂಡ ಸೇವೆಗಳ ವಿವರಣೆ ನೀಡಿ ಗೆಳೆಯ ಅಥವಾ ಗೆಳತಿಗೊಂದು ಪತ್ರ ಬರೆಯಿರಿ. ಹೇಗೇನಿದು ಒಂದು ಪರ್ಸನಲ್ ಲೆಟರ್. ಸೊ ಭೂಕಂಪ ಅಂದ್ರೆ ಅರ್ಥ್ಕ್ವೇಕ್ ಆಗಿರೋ ಹತ್ರಕ್ಕೆ ನೀವು ವಾಲಂಟಿಯರ್ ಆಗಿ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದೀರಾ. ಓಕೆ, ಅಲ್ಲಿ ಏನೇನು ಮಾಡಿದ್ರಿ ನೀವು, ಅಲ್ಲಿ ತುಂಬಾ ಕಷ್ಟ ಆಯ್ತು, ಇಂಥವ್ರಿಗೆ ಏನೋ ಊಟ ನೀರು ಎಲ್ಲ ವ್ಯವಸ್ಥೆ ಮಾಡಿದ್ವಿ, ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಬರೀಬೇಕಾಗುತ್ತೆ. ಬರೆದು ಆಮೇಲೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನೆಲ್ಲ ಬರೆದು ಬಿಟ್ಟು ಮತ್ತೆ ಎಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇತ್ತೀಚಿನ ದಿನಗಳಲ್ಲಿ ಬಸ್ಸುಗಳ ಸಂಚಾರದ ಸಮಯದಲ್ಲಿ ದಿಢೀರನೆ ಬಸ್ಸುಗಳಲ್ಲಿ ಬೆಂಕಿ ಹತ್ತಿಕೊಂಡು ಪ್ರಯಾಣಿಕರ ಸಾವು ನೋವಿಗೆ ಕಾರಣವಾಗಿದೆ. ಇನ್ನು ಮೇಲಾದರೂ ಇಂತಹ ದುರ್ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುವಂತೆ ಮನವಿ ಮಾಡುತ್ತಾ ನಿಮ್ಮ ನಗರದ ಸಾರಿಗೆ ಸಂಸ್ಥೆಯ ಮುಖ್ಯಾಧಿಕಾರಿಯವರಿಗೊಂದು ಪತ್ರ ಬರೆಯಿರಿ. ಸೊ ಯಾರಿಗೆ ಬರೀಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಮ ನಗರ ಯಾವುದು, ನೀವು ಬೆಂಗಳೂರಲ್ಲಿದ್ರೆ ಬೆಂಗಳೂರು, ಮೈಸೂರಲ್ಲಿದ್ರೆ ಮೈಸೂರು, ಬಳ್ಳಾರಿ ಯಾವುದು ನಗರ ನಿಮಗೆ ಗೊತ್ತಿಲ್ಲ ಅಂದ್ರೆ ಬೇರೆ ಇನ್ಯಾವುದೋ ನಗರದ ಹೆಸರು ಬರೀರಿ, ಪರವಾಗಿಲ್ಲ. ಆಯ್ತಾ, ಸೊ ಫಸ್ಟ್ ಏನ್ ಬರಬೇಕು, ಮುಖ್ಯಾಧಿಕಾರಿ ಅಂತ ಅವರೇ ಕೊಟ್ಟಿದ್ದಾರೆ. ಮುಖ್ಯಾಧಿಕಾರಿ, ಸಾರಿಗೆ ಸಂಸ್ಥೆ, ಮತ್ತೆ ಯಾವ ನಗರ ಅಂತ, ಆ ಟೂ ಅಡ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನ ನೀವು ಫಾರ್ಮ್ ಮಾಡ್ಬೇಕಾಗುತ್ತೆ. ಈ ಕ್ವಶನ್ ಇಂದ ಟೂ ಅಡ್ರೆಸ್ ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅದಾದ್ಮೇಲೆ ಇನ್ನೇನ್ ಬರಿಬೇಕು ಅಂತ ನಿಮ್ಗೆ ಗೊತ್ತು. ಸೊ ಬಸ್ಸುಗಳು ಟ್ರಾವೆಲ್ ಮಾಡೋ ಟೈಮಲ್ಲೇ ಬೆಂಕಿ ಹತ್ಕೊಂಡು ಪ್ರಯಾಣಿಕರು ಸತ್ತೋಗ್ತಾ ಇದ್ದಾರೆ. ಸೊ ಅದು ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಈ 2017 ಅಲ್ಲಿ. ಸೊ ಅದಕ್ಕೆ ಈ ಪತ್ರ ಕೊಟ್ಟಿರ್ತಾರೆ. ಸೊ ಅದು ಯಾವ ರೀತಿ ಆಗ್ತಾ ಇದೆ, ಮತ್ತೆ ಅದಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು, ಮುನ್ನೆಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿ ಇವರಿಗೆ ಮೇನ್ ಆಫೀಸರ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಫೀಸರ್ಗೆ ಒಂದು ಪತ್ರನ ಬರೀರಿ ಅಂತ ಕೇಳಿದ್ದಾರೆ. ಮತ್ತೆ 2018 ಬೋರ್ಡ್ ಎಕ್ಸಾಮ್ದು, ನಿಮ್ಮ ಅಣ್ಣ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿನಲ್ಲಿ ವಾಸವಾಗಿದ್ದಾನೆ, ಆದರೆ ಇತ್ತೀಚೆಗೆ ಅಣ್ಣನ ಓದಿನಲ್ಲಿ ಹಿಂದುಳಿದಿದ್ದಾನೆ ಎಂದು ತಿಳಿದ ತಂದೆ ತಾಯಿಯರು ಚಿಂತೆಗೊಳಗಾಗಿದ್ದಾರೆ. ಅದಕ್ಕಾಗಿ ನೀವು ನಿಮ್ಮ ಅಣ್ಣನಿಗೆ ತಂದೆ ತಾಯಿಯರ ಚಿಂತೆಯನ್ನು ಹಾಗೂ ಕೆಲವು ಬುದ್ಧಿಮಾತುಗಳನ್ನು ತಿಳಿಸಿ ನಿಮ್ಮ ಅಣ್ಣನಿಗೆ ಒಂದು ಪತ್ರ ಬರೆಯಿರಿ. ಸೊ ಇಲ್ಲಿ ನೀವು ಪರ್ಸನಲ್ ಲೆಟರಲ್ಲಿ ಕ್ಷೇಮಶ್ರೀ ನಿಮ್ಮ ಆಪ್ಷನ್ನು ಆದ್ರೂ ಬರೀಬಹುದು. ಎನಿವೇ ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಅಲ್ವಾ. ಅದಾದ್ಮೇಲೆ ಯಾರಿಗೆ ಅಂತ ಅಡ್ರೆಸ್ ಬರಬೇಕು, ಡೇಟ್ ಬರೀಬೇಕು, ಮರ್ತೋಗ್ಬೇಡಿ. ಆಮೇಲೆ ಅಣ್ಣನಿಗೆ, ಪ್ರೀತಿಯ ಅಣ್ಣನಿಗೆ ಅಂತ ಬರಿಬಹುದು. ಇಲ್ಲ ಅಣ್ಣ ದೊಡ್ಡವರಲ್ವಾ, ಸೊ ಅಣ್ಣ ದೊಡ್ಡವರಿಗೆ ತೀರ್ಥರೂಪ ಸಮಾನರಾದ ಅಂತಾನು ಬರಿಬಹುದು. ತಂದೆ ಸಮಾನ ಅಣ್ಣ ಅಲ್ವಾ. ಸೊ ನಿಮ್ಮ ತಮ್ಮ ಇಲ್ಲ ತಂಗಿ ಯಾರೋ ಮಾಡುವ ನಮಸ್ಕಾರಗಳು, ನಾವೆಲ್ಲ ಕ್ಷೇಮವಾಗಿದ್ದೇವೆ ಇಲ್ಲಿ, ನಿನ್ನ ಕ್ಷೇಮಕ್ಕೆ ಒಂದು ಪತ್ರ ಬರೀ ಅಂತ ಹೇಳಿ ಅಂತ ಸ್ಟಾರ್ಟ್ ಮಾಡ್ಬೋದು. ಸೊ ನೀನು ಬರೆದ ಪರೀಕ್ಷೆಯ ಫಲಿತಾಂಶ ಗೊತ್ತಾಯಿತು, ಆದ್ರಿಂದ ನೀನು ಸ್ವಲ್ಪ ಓದಿನಲ್ಲಿ ಹಿಂದುಳಿದಿದ್ದಿ ಎಂದು ನಿನ್ನ ಅಂಕಗಳು ನೋಡಿದ ಮೇಲೆ ಗೊತ್ತಾದ ತಂದೆ ತಾಯಿಯರು ಇಲ್ಲ ಅಪ್ಪ ಅಮ್ಮ ತುಂಬಾ ಚಿಂತೆಗೆ ಒಳಗಾಗಿದ್ದಾರೆ. ಅವರು ಯಾವಾಗಲೂ ನಿನ್ನ ಬಗ್ಗೆಯೇ ಚರ್ಚಿಸುತ್ತಾರೆ, ಮತ್ತೆ ನಿನ್ನ ಓದಿಗಾಗಿ ಅವರು ಇಷ್ಟೊಂದು ಹಣದ ಸಾಲನ ಮಾಡಿದ್ದಾರೆ. ಅದಕ್ಕಾಗಿ ಇಲ್ಲಿನ ಪರಿಸ್ಥಿತಿ ತುಂಬಾ ಗಂಭೀರ ಆಗಿದೆ. ಅಪ್ಪ ಅಮ್ಮ ಈ ರೀತಿ ಚಿಂತಿಸೋದ್ರಿಂದ ಅವರ ಆರೋಗ್ಯದ ಮೇಲೂ ತುಂಬಾ ಏರುಪೇರು ಆಗ್ತಾ ಇದೆ. ಅದಕ್ಕಾಗಿ ನೀನು ಈ ರೀತಿ ಓದಿನಲ್ಲಿ ಹಿಂದುಳಿದಿರೋದಕ್ಕೆ ತುಂಬಾ ಕಾರಣಗಳಿರ್ಬೋದು, ಆದ್ರೆ ಅಪ್ಪ ಅಮ್ಮ
ಮತ್ತೆ ನನ್ನ ನಮ್ಮನ್ನೆಲ್ಲ ನೋಡಿ ನೀನು ನಿನಗೆ ಏನು ಸಹಾಯ ಬೇಕೋ ನಾವು ಮಾಡ್ತೀವಿ, ಆದರೆ ನೀನು ಮಾತ್ರ ಚೆನ್ನಾಗಿ ಓದಬೇಕು ಅಂತ ಒಂದು ಅಂದರೆ ತನಗಿಂತ ವಯಸ್ಸಿನಲ್ಲಿ ದೊಡ್ಡವನಲ್ಲ ಅಣ್ಣ ಆದ್ರೂ ಹೇಳ್ತಾ ಇರೋದು. ಈ ರೀತಿ ಹೇಳಿ ಎಂಡ್ ಮಾಡಿ ಬರೀರಿ, ನಿನ್ನ ಪ್ರೀತಿಯ ತಮ್ಮ ಅಥವಾ ತಂಗಿ ಅಂತ ಬರೆದ್ಬಿಟ್ಟು ಕಳಿಸ್ಬೋದು. ಮತ್ತೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಒಂದು ಕಾರ್ಯಕ್ರಮದ ವರದಿಯನ್ನು ದಿನಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ಕೋರಿ ಸಂಪಾದಕರಿಗೊಂದು ಪತ್ರ ಬರೀರಿ. ಅಂದ್ರೆ ಅವಾಗ ಇವಾಗ ದಿನಪತ್ರಿಕೆ ಅಂದ್ರೆ ನ್ಯೂಸ್ ಪೇಪರ್ ಎಡಿಟರ್ಗೆ ನೀವು ಒಂದು ಪತ್ರ ಬರಿಬೇಕು, ನಿಮ್ಮ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಆಯ್ತು ಅಂತ. ಸೊ ಡೇಟ್ ಬರಿಬೇಕು, ಆಸ್ ಯೂಶುವಲ್ ಡೇಟ್ ಬರಿಬೇಕು, ಮತ್ತೆ ಯಾರು ಬರಿತಾ ಇರೋದು ಅಂತ ನಿಮ್ಮ ಹೆಸರೇ ಬರಿಬಹುದು, ಮತ್ತೆ ಯಾರಿಗೆ ಟೂ ಅಡ್ರೆಸ್ಸು ಯಾರಿಗೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಸೊ ಫ್ರಾಮ್ ದ ಟೂ ಅಡ್ರೆಸ್ ಫ್ರಮ್ ದ ಕ್ವಶನ್ ಇಟ್ಸ್. ಸಂಪಾದಕರು ಪತ್ರಿಕೆ ಯಾವುದೋ ಒಂದು ಹೆಸರು, ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ, ಯಾವ್ದಾದ್ರು ಬರೀಬಹುದು. ಮತ್ತೆ ಕಚೇರಿ ವಿಳಾಸ ಬೆಂಗಳೂರು ಇಲ್ಲ ಮೈಸೂರು ಏನಾದ್ರೂ ಬರೀರಿ, ಆ ಸ್ಥಳದ ಹೆಸರು ಬರೆದ್ಬಿಟ್ಟು. ಮಾನ್ಯರೇ, ಸಬ್ಜೆಕ್ಟ್ ವಿಷಯ, ನಮ್ಮ ಶಾಲೆಯಲ್ಲಿ ಆಚರಿಸಿದ ಏನು ವಾರ್ಷಿಕೋತ್ಸವ ಅಂತ ಬರೀಬಹುದು, ಸ್ಕೂಲ್ ಡೇ, ವಾರ್ಷಿಕೋತ್ಸವದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಪತ್ರ. ಆಮೇಲೆ ಪತ್ರದಲ್ಲಿ ವಾರ್ಷಿಕೋತ್ಸವ ವರದಿನ ಬರಿಬೇಕಾಗುತ್ತೆ. ಓಕೆ, ಏನೇನು ಅಂತ ಒಂದು ಲಿಸ್ಟ್ ಆಫ್ ಐಟಮ್ಸ್ ಬರುತ್ತೆ ಇದರಲ್ಲಿ, ಏನೇನಾಯಿತು ಅಂತ. ಸೊ ಅದನ್ನೆಲ್ಲ ಬರೆದುಬಿಟ್ಟು ನೀವು ಈ ವರದಿಯನ್ನು ಪ್ರಕಟಿಸುವುದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಪ್ರೋತ್ಸಾಹ ನೀಡಿದಂತಾಗುತ್ತದೆ, ಮತ್ತೆ ನಮ್ಮ ಪೋಷಕರಿಗೂ ತುಂಬ ಸಂತೋಷವಾಗುತ್ತದೆ. ಈ ಮೂಲಕ ನಮ್ಮ ಪ್ರತಿಭೆಗೆ ನೀವು ಪ್ರೋತ್ಸಾಹ ನೀಡುತ್ತಿದ್ದೀರೆಂದು ನಂಬಿರುತ್ತೇನೆ, ಇಂತಿ ತಮ್ಮ ವಿಶ್ವಾಸಿ ಅಂತ ಬರೆದ್ಬಿಟ್ಟು ಧನ್ಯವಾದಗಳು ಬರೆದ್ಬಿಟ್ಟು ಯಾರಿಗೆ ಅಂತ ಬರಿಬೇಕಾಗುತ್ತೆ. ಇದಾಯ್ತು. ಮತ್ತೆ 2019 ಪೇಪರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ನಿಮಗಿರುವ ಯಾವುದೇ ಒಳ್ಳೆಯ ಹವ್ಯಾಸವನ್ನು ವಿವರಿಸಿ ಅದನ್ನು ನೀವು ಹೇಗೆ ಸಾಧಿಸಿದಿರಿ, ನಿಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹೇಗೆ ಸಹಕಾರಿಯಾಗಿದೆ, ಅದಕ್ಕೆ ನೀವು ನಿಮ್ಮ ಸಮಯವನ್ನು ಹೇಗೆ ವಂದಿಸುತ್ತೀರಿ ಎಂಬುದನ್ನು ತಿಳಿಸಿ ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರ ಬರೀರಿ. ಸೊ ಗೆಳೆಯ ಗೆಳತಿ ಪರ್ಸನಲ್ ಲೆಟರ್, ಕ್ಷೇಮ ಶ್ರೀ ಯಾರು ಬರೀತಾ ಇರೋದು, ಮತ್ತೆ ಪ್ರೀತಿಯ ಗೆಳತಿ ಏನಾದ್ರೂ ಹೆಸರು ಬರಿಬೇಕಾಗುತ್ತೆ. ಆಯ್ತಾ, ನಿಮ್ಮ ಫ್ರೆಂಡ್ಸ್ ಯಾರ ಹೆಸರು ಬರೆದ್ಬಿಟ್ಟು, ಮತ್ತೆ ನಾನು ಇಲ್ಲಿ ಕ್ಷೇಮ, ನಿನ್ನ ಕ್ಷೇಮಕ್ಕಾಗಿ ಪತ್ರ ಬರೀ, ಮತ್ತೆ ನಾನು ಈ ರೀತಿ ರಾಜ್ಯದಲ್ಲಿ ಎಕ್ಸಾಮ್ಸ್ ಎಲ್ಲ ಅಂದ್ರೆ ಪರೀಕ್ಷೆಗಳೆಲ್ಲ ಮುಗಿಯಿತು, ಮತ್ತೆ ನಾನು ಹೇಗೆ ಕಾಲ ಕಳೆಯೋದು ಅಂತ ಒಂದು ಹವ್ಯಾಸನ ರೂಢಿಸ್ಕೊಂಡೆ. ಆ ಹವ್ಯಾಸದ ಬಗ್ಗೆ ಹೇಳಿ, ಪುಸ್ತಕ ಓದೋದಿರ್ಬೋದು, ಪೇಂಟಿಂಗ್ ಚಿತ್ರ ಬರೆಯೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಸಂಗೀತ ಕಲಿಯೋದಿರ್ಬೋದು, ಏನೋ ಒಂದು ಆ ರೀತಿ ಮೆಚ್ಚಿನ ಹವ್ಯಾಸ ಅದರ ಬಗ್ಗೆ ನೀವು ಬರಿಬೇಕಾಗುತ್ತೆ. ಅದರಿಂದ ನೀವು ಅದನ್ನು ನೀವು ಯಾವ ರೀತಿ ಸಾಧನೆ ಮಾಡಿದ್ರಿ ಆ ಹವ್ಯಾಸನ, ಮತ್ತೆ ಆ ಪ್ರತಿಭೆನ ಪ್ರದರ್ಶಿಸಬಹುದಾ ಹೇಗೆ ಏನು, ಮತ್ತೆ ಎಕ್ಸಾಮ್ ಅಲ್ಲಿ ಹೇಗೆ ಸಹಾಯ ಆಗುತ್ತೆ ನಿಮ್ಗೆ ಅದು ಇನ್ ಕೇಸ್ ಆದ್ರೆ, ಅದಕ್ಕೆ ನೀವು ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ ಅನ್ನೋದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದು ಲೆಟರ್ ಬರಬೇಕಾಗುತ್ತೆ. ನೀವು ವಾಸಿಸುವ ಬಡಾವಣೆಯಲ್ಲಿನ ಉದ್ಯಾನವನವು, ಬಡಾವಣೆ ಅಂದ್ರೆ ಲೇಔಟ್, ಉದ್ಯಾನವನವು ಅಂದ್ರೆ ಓಕೆ ಗಾರ್ಡನ್ ಇಲ್ಲ ಪಾರ್ಕ್, ಯಾರಿಗೆಲ್ಲ ಅವಶ್ಯವಾಗಿದೆ ಹಾಗೂ ಅದರಿಂದ ಆಗುವ ಪ್ರಯೋಜನಗಳನ್ನು ವಿವರವಾಗಿ ತಿಳಿಸಿ ಅದರ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವಂತೆ ಕೋರಿ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಒಂದು ಮನವಿ ಪತ್ರ, ಪಾತ್ರ ಅಲ್ಲ ಇದು, ಮನವಿ ಪತ್ರವನ್ನು ಬರೆಯಿರಿ. ಸೊ ನಿಮ್ಮ ಕ್ಷೇತ್ರದ ಶಾಸಕರು ಅಂದ್ರೆ ಆ ಕ್ಷೇತ್ರಗಳಿಗೆ ಅಂದ್ರೆ ಆ ಲೇಔಟ್ಸ್ಗೆ ಈಗ MP MLA ಅಂತಾರಲ್ಲ ಆ ರೀತಿ ಒಂದು ಡಿಸಿಗ್ನೇಷನ್ ಇರುತ್ತೆ, ಶಾಸಕರು ಅಂತೀವಿ ಕನ್ನಡದಲ್ಲಿ. ಸೊ ಅದರ ಅವರಿಗೆ ನೀವು ಬರೀಬೇಕಾಗುತ್ತೆ, ಡೇಟ್ ಬರೀಬೇಕಾಗುತ್ತೆ, ಯಾರು ಬರೀತಾ ಇರೋದು ನಿಮ್ಮ ಹೆಸರು ಬರೀಬೇಕು, ಯಾರಿಗೆ ಟೂ ಅಡ್ರೆಸ್ ಫಾರ್ಮ್ ಫ್ರಮ್ ದ ಕ್ವಶನ್ ಇಟ್ ಸೆಲ್ಫ್. ಓಕೆ, ಶಾಸಕರು ಯಾವ ಕ್ಷೇತ್ರ, ನೀವಿರೋ ಕ್ಷೇತ್ರನೇ ಬರೀರಿ ಯಾವುದೋ ಒಂದು. ಓಕೆ, ಬೆಂಗಳೂರು ಜಿಲ್ಲಾ ಇಲ್ಲ ನೀವು ಇರೋ ಪರ್ಟಿಕ್ಯುಲರ್ ಊರಿನ ಹೆಸರು ಬರೆದ್ಬಿಟ್ಟು ಕ್ಷೇತ್ರ ಅಂತ ಬರೀಬಹುದು, ಇಟ್ಸ್ ಓಕೆ, ಲೆಟರ್ ಅಲ್ವಾ. ನೆಕ್ಸ್ಟ್ ಆಮೇಲೆ ಮಾನ್ಯರೇ, ವಿಷಯ ಏನು, ಉದ್ಯಾನವನದ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸುವಂತೆ ಕೋರಿ ಪತ್ರ. ಆಮೇಲೆ ನಾನು ನನ್ನ ಹೆಸರು ಈ ರೀತಿ ನಾನು ಈ ಬಡಾವಣೆಯಲ್ಲಿ ವಾಸಿಸುತ್ತಿದ್ದೇನೆ, ಮತ್ತೆ ನಮ್ಮ ಬಡಾವಣೆಯಲ್ಲಿ ಈ ಉದ್ಯಾನವನದಲ್ಲಿ ಈ ರೀತಿ ಒಳ್ಳೆ ಒಳ್ಳೆ ಗಿಡಗಳು, ಹೂ ಬಿಡೋ ಗಿಡಗಳು ಎಲ್ಲ ಇದೆ, ಮತ್ತೆ ಜನರಿಗೆಲ್ಲ ತುಂಬಾ ಅನುಕೂಲ ಆಗ್ತಾ ಇದೆ, ಮಕ್ಳಿಗೆ ಆಟ ಆಡೋಕೆ ಅನುಕೂಲ ಆಗ್ತಾ ಇದೆ, ಮತ್ತೆ ಸೀನಿಯರ್ ಸಿಟಿಸನ್ಸ್ ದೊಡ್ಡವರಿಗೆ ಹಿರಿಯ ನಾಗರಿಕರು ಅಂತೀವಲ್ಲ ಅವ್ರಿಗೂ ಎಲ್ಲ, ಮತ್ತೆ ಇಲ್ಲಿ ಆಕ್ಸಿಜನ್ ಆಮ್ಲಜನಕ ಎಲ್ಲ ತುಂಬಾ ಒಳ್ಳೆ ಗಾಳಿ ಎಲ್ಲ ಸಿಗುತ್ತೆ,
ಆ ರೀತಿ ಎಲ್ಲ ಬರೆದ್ಬಿಟ್ಟು ಯಾರ್ಯಾರಿಗೆ ಅವಶ್ಯವಾಗಿದೆ ಅಂತ ಬರೆದ್ಬಿಟ್ಟು ಅದರಿಂದ ಆಗುವ ಪ್ರಯೋಜನಗಳನ್ನೆಲ್ಲ ತಿಳಿಸ್ಬಿಟ್ಟು ಮತ್ತೆ ಆದ್ರೆ ಇಲ್ಲಿ ಸ್ವಚ್ಛತೆನ ಜನ ಕಾಪಾಡ್ತಾ ಇಲ್ಲ, ರಾತ್ರಿ ವೇಳೆ ಏನೇನೋ ಮಾಡ್ತಾರೆ, ಮತ್ತೆ ಏನು ತಿಂದು ಪೇಪರ್ಸು ಕವರ್ಸು ಎಲ್ಲ ಹಂಗೆ ಬಿಸಾಕ್ತಾರೆ, ಮತ್ತೆ ಅದರಿಂದ ಇದೆಲ್ಲ ಸ್ವಚ್ಛತೆನ ಕಳ್ಕೊತಾ ಇದೆ ಉದ್ಯಾನವನ. ಆದ್ದರಿಂದ ನೀವು ಒಂದ್ಸಲ ಇಲ್ಲಿ ಬಂದು ಭೇಟಿ ಕೊಟ್ಟು ಪರಿಶೀಲಿಸಿ ಈ ಸ್ವಚ್ಛತೆಯ ಬಗ್ಗೆ ಗಮನ ನೀಡಿ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮನವಿ ಮಾಡುತ್ತಿದ್ದೇನೆ, ಇಲ್ಲ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂತಿ ತಮ್ಮ ವಿಶ್ವಾಸಿ ಅಂತ ನಿಮ್ಮ ಹೆಸರು ಬರೆದು ಬಿಡ್ಬೋದು. ಸೊ ಇದು 2019 ಅಲ್ಲಿ ಕೇಳಿರೋ ಪತ್ರ. ಇದು 2020. ನಿಮಗೆ ಕೋಪ ಬಂದಾಗ ನಿಮ್ಮ ತಮ್ಮ ಅಥವಾ ತಂಗಿಯ ಮೇಲೆ ಯಾವುದೋ ಚಿಕ್ಕ ವಿಷಯಕ್ಕೆ ನೀವು ಇದು ನೀವೇ ಅಲ್ಲ, ನೀವು ಕೂಗಾಡಿದಾಗ ಅವನಿಗೆ ಅಥವಾ ಅವಳಿಗೆ ದುಃಖವಾಗಿರುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ನಿಮಗೂ ಬೇಸರವಾಗಿ ತಾನು ಹೀಗೆ ಕೂಗಾಡಬಾರದಿತ್ತು ಎಂದು ಅನಿಸುತ್ತದೆ. ಅದಕ್ಕಾಗಿಯೇ ಕ್ಷಮೆ ಕೋರಿ ಇನ್ನೊಮ್ಮೆ ಹಾಗೆ ಮಾಡೋದಿಲ್ಲ ಎಂದು ನಿಮ್ಮ ಭಾವನೆಗಳನ್ನು ತಿಳಿಸುತ್ತಾ ನಿಮ್ಮ ತಮ್ಮ ಅಥವಾ ತಂಗಿಗೆ ಒಂದು ಪತ್ರ ಬರೆಯಿರಿ. ಇದನ್ನು ನಾನು ನಿಮಗೆ ಲೆಟರ್ ರೈಟಿಂಗ್ ಎಕ್ಸಾಂಪಲ್ ಅಲ್ಲಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಟು ದಟ್ ವಿಡಿಯೋ ಆ್ಯಂಡ್ ಹ್ಯಾವ್ ಎ ಲುಕ್. ಓಕೆ, ಸೇಮ್ ಪರ್ಸನಲ್ ಲೆಟರ್ ಅಲ್ಲ, ಕ್ಷೇಮಶ್ರೀ ಎಲ್ಲ ಬರೆದು ಯಾರು ಬರೀತಾ ಇರೋದು, ಮತ್ತೆ ಇದ್ರ ಬಗ್ಗೆ ನೀವು ಆ ಸಿಚುಯೇಷನ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಇನ್ನೊಂದ್ಸಲ ನಾನು ಈ ರೀತಿ ಮಾಡಲ್ಲ, ನನ್ನನ್ನು ಕ್ಷಮಿಸು ಅಂತ ಹೇಳಿ ಪತ್ರ ಬರಬೇಕಾಗುತ್ತೆ. ನೆಕ್ಸ್ಟ್, ನಿಮ್ಮ ಬಡಾವಣೆಯಲ್ಲಿ ಒಂದು ವಾರದಿಂದ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುತ್ತಿದ್ದು ಈ ಸಮಸ್ಯೆಯನ್ನು ಕೂಡಲೇ ಪರಿಹರಿಸುವಂತೆ ಕೋರಿ ಸಂಬಂಧಪಟ್ಟ ಅಧಿಕಾರಿಗಳಿಗೊಂದು ಪತ್ರವನ್ನು ಬರೆಯಿರಿ. ಸೊ ಇಲ್ಲಿ ಫಾರ್ಮಲ್ ಲೆಟರ್, ಯಾರು ಫಸ್ಟ್ ಡೇಟ್ ಬರೀಬೇಕು, ಡೇಟ್ ಮಾತ್ರ ಮರ್ತೋಗ್ಬೇಡಿ ಬರೆಯೋದು, ತುಂಬಾ ಇಂಪಾರ್ಟೆಂಟ್, ಪ್ಲೀಸ್ ಡೇಟ್ ಬರೀರಿ. ಮತ್ತೆ ಯಾರು ಬರೀತಾ ಇರೋದು, ಯಾರಿಗೆ ಬರೀತಾ ಇದ್ದೀರಾ, ಯಾರಿಗೆ ಬರೀತಾ ಇದ್ದೀರಾ, ಫಾರ್ಮ್ ಫ್ರಮ್ ದ ಸೆಂಟೆನ್ಸ್ ಟು ಅಡ್ರೆಸ್, ಮುಖ್ಯ ಓಕೆ ಅಧಿಕಾರಿಗಳು ಇಲ್ಲ ಮುಖ್ಯ ಅಧಿಕಾರಿಗಳು. ಯಾವ ಅಧಿಕಾರಿಗಳು, ನೀರು ಅಲ್ವಾ, ನೀರು ಅಂದ್ರೆ ಏನು, ಜಲಮಂಡಳಿ ಅಂತೀವಿ. ಓಕೆ, ಜಲಮಂಡಳಿ. ಮತ್ತೆ ಯಾವುದು ಊರಿನ ಹೆಸರು ಬರೀಬೇಕಾಗುತ್ತೆ, ಪಿನ್ ನಂಬರ್ ಗೊತ್ತಿರೋ ಪಿನ್ ನಂಬರು ಬರೀರಿ, ಇನ್ನೂ ಒಳ್ಳೇದು. ಮಾನ್ಯರೇ, ಏನು ವಿಷಯ, ನೀರಿನ ವ್ಯವಸ್ಥೆ ಸರಿಯಾಗಿಲ್ಲದ ಕಾರಣ ದೂರು, ಓಕೆ ದೂರು ನೀಡುವ ಪತ್ರ. ಮತ್ತೆ ನಾನು ಇಂತಿಂಥ, ನನ್ನ ಹೆಸರು ಈ ರೀತಿ, ನಾನು ಈ ರೀತಿಯ ಬಡಾವಣೆಯಲ್ಲಿ ಇದ್ದೇನೆ, ನಾವು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೇವೆ, ಒಂದು ವಾರದಿಂದ ನೀರು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ, ಪ್ರತಿದಿನ ಮುಂಚೆ ಪ್ರತಿದಿನ ಬಿಡ್ತಾ ಇದ್ರು, ಆದ್ರೆ ಈಗ ವಾರದಲ್ಲಿ ಒಂದು ಎರಡು ದಿನ ಕೂಡ ಬಿಡ್ತಾ ಇಲ್ಲ, ಮತ್ತೆ ಬಿಟ್ಟರೂ ತುಂಬಾ ಹೊತ್ತು ನೀರು ಬರ್ತಾ ಇಲ್ಲ, ಆದ್ರಿಂದ ತುಂಬಾ ಜನಕ್ಕೆ ನೀರಿಲ್ಲದೆ ತುಂಬಾ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಬೇರೆ ಹತ್ರದಿಂದ ತುಂಬಾ ದೂರದಿಂದ ನೀರು ತರಿಸ್ಬೇಕಾದ್ರೆ ತುಂಬಾ ಹಣ ಖರ್ಚಾಗುತ್ತೆ, ಆದ್ರಿಂದ ನಾವು ಜಲಮಂಡಳಿಗೆ ದೂರನ್ನ ನೀಡ್ತಾ ಇದ್ದೀವಿ. ಇದನ್ನ ನೀವು ಪರಿಗಣಿಸಿ ಈ ಸಮಸ್ಯೆನ ಸರಿಪಡಿಸೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ನೀವು ಕೈಗೊಳ್ಳಬೇಕೆಂದು ಪ್ರಾರ್ಥಿಸುತ್ತೇವೆ, ವಿನಂತಿಸಿಕೊಳ್ಳುತ್ತೇವೆ, ಪ್ರಾರ್ಥಿಸುತ್ತೇನೆ, ವಿನಂತಿಸುತ್ತೇನೆ, ಯಾವ ರೀತಿಯಾದ್ರೂ ಬರೆಯಬಹುದು. ಆಮೇಲೆ ಧನ್ಯವಾದಗಳೊಂದಿಗೆ ಇಲ್ಲ ನಮಸ್ಕಾರಗಳು, ಇಂದಿ ತಮ್ಮ ವಿಶ್ವಾಸಿ ಸೋ ಅಂಡ್ ಸೋ ಅಂತ ಬರೆದ್ಬಿಟ್ಟು ತಿರುಗಿ ಮತ್ತೆ ಟು ಆರ್ಡರ್ಸ್ ಒಂದ್ಸಲ ಬರೆಯಬಹುದು. ಓಕೆ, ಸೊ ಇದು ನಿಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಏನೇನು ಕ್ವಶನ್ಸ್ ಕೇಳಿದ್ರು ಪ್ರಿವಿಯಸ್ ಇಯರ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲಾನು ಕವರ್ ಮಾಡಿದ್ದೀನಿ. ಇದು ನಿಮ್ಮ ಒಂದು ಐಡಿಯಾಗೋಸ್ಕರ ಮಾತ್ರ. ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು, ಈ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು ತುಂಬಾ ಹೊತ್ತೇನೂ ಆಗಲ್ಲ. ಸೊ ಅದಕ್ಕೆ ನಾನು ಇದನ್ನ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡಿ ಅಂತ. ತುಂಬಾ ಈಸಿ ಇರುತ್ತಲ್ಲ, ಮಾರ್ಕ್ಸ್ ಪಟ್ ಅಂತ ಬರುತ್ತೆ. ಸೊ 8 ಮಾರ್ಕ್ಸ್ ಯಾರಿಗುಂಟು ಯಾರಿಗಿಲ್ಲ, ಆರಾಮಾಗಿ ಬರುತ್ತೆ ಅಲ್ವಾ. ನೀವು ಏನು ಜ್ಞಾಪಕ ಇಟ್ಕೊಳ್ಳೋದಂತೂ ಇಲ್ಲ, ಒಂದೆರಡು ಸಲ ಲೆಟರ್ ಬರೆದಿದ್ದೀರಂದ್ರೆ ಎಲ್ಲ ಪಾರ್ಟ್ಸ್ ಏನೇನು ಬರೀಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ ದ ಎಕ್ಸಾಮ್ ಯು ಚೂಸ್ ವಿಚ್ ಒನ್ ಯು ವಾಂಟ್ ಟು ರೈಟ್, ವಿಚ್ ಒನ್ ಈಸ್ ಈಸಿಯರ್ ಫಾರ್ ಯು ದ ಸಬ್ಜೆಕ್ಟ್, ಜಸ್ಟ್ ಸಿ ಅಂಡ್ ರೈಟ್. ಸುಮಾರು 120 ಅಪ್ರಾಕ್ಸಿಮೇಟ್ಲಿ 120 120 ಪದಗಳಲ್ಲಿ ಬರೀಬೇಕಾಗುತ್ತೆ. ಇದು ಲೆಟರ್ ರೈಟಿಂಗು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೀವು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರೋರಿಗೆ ಆನ್ಸರ್ ಸೊಲ್ಯೂಷನ್ನು ಕೊಡ್ಬೋದು. ಓಕೆ, ಥ್ಯಾಂಕ್ ಯು.